ಬಿಗ್ ಬಾಸ್ ಕರ್ಣ ಸೀಸನ್ ಶುರುವಾಗಿ ಕೇವಲ ನಾಲ್ಕು ದಿನ ಆಗಿದೆ ಅಷ್ಟೇ ಆರಂಭದಿಂದಲೂ ಸ್ಪರ್ಧೆಗಳು ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಕಿತ್ತಾಟ ಮಾಡುತ್ತಾ ಸಿಕ್ಕಾಪಟ್ಟೆ ಸದ್ದನ್ನ ಮಾಡುತ್ತಿದ್ದಾರೆ ಅದರಲ್ಲೂ ಲಾಯರ್ ಜಗದೀಶ್ ಯಮುನಾ ಉಗ್ರಂ ಮಂಜು ಹಾಗೆ ಚೈತ್ರ ಕುಂದಾಪುರ್ ಅವರು ಎಲ್ಲಾ ವಿಚಾರಕ್ಕೂ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡುತ್ತಾ ಇನ್ನಷ್ಟು ಸದ್ದನ್ನ ಮಾಡುತ್ತಿದ್ದಾರೆ ಇದರ ನಡುವೆ ಸೈಲೆಂಟ್ ಆಗಿ ಇದ್ದು ಎಲ್ಲರ ಮನ ಸೆಳೆಯುತ್ತಿರುವುದು ಧರ್ಮ ಹಾಗೂ ತ್ರಿವಿಕ್ರಮ್ ಅವರು ಹೌದು ಫಿಸಿಕಲಿ ಇಬ್ಬರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿಯೇ ಇದ್ದಾರೆ ಆದರೆ ಮನೆಯಲ್ಲಿ ಯಾವ ವಿಚಾರಕ್ಕೂ ತಲೆ ಹಾಕದೆ ಸೈಲೆಂಟ್ ಆಗಿ ತಮ್ಮ ಆಟವನ್ನ ಆಡ್ತಿದ್ದಾರೆ ಆದರೆ ಇದೀಗ ತ್ರಿವಿಕ್ರಮ್ ಅವರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಷ್ಟಕ್ಕೂ ಇವರಿಗೆ ಏನಾಯ್ತು ಶುರುವಾಗಿ ನಾಲ್ಕನೇ ದಿನಕ್ಕೆ ತ್ರಿವಿಕ್ರಮ್ ಅವರು ಯಾಕೆ ಆಸ್ಪತ್ರೆಗೆ ಹೋಗಿದ್ರು ಚಿಕಿತ್ಸೆ ಪಡೆದ ನಂತರ ವಾಪಸ್ ಮನೆಗೆ ಬರ್ತಾರಾ ಇಲ್ಲ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರಾ ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಶುರು ಆಗಿದ್ದೇ ಆಗಿತ್ತು ಮನೆಯಲ್ಲಿ ಉಳಿಯಲು ಸ್ಪರ್ಧಿಗಳು ಒಂದಲ್ಲ ಒಂದು ವಿಚಾರಕ್ಕೆ ಜಗಳ ಕಿತ್ತಾಟ ಮಾಡುತ್ತಾ ಮನೆಯಲ್ಲಿ ಹೆಚ್ಚಾಗಿಯೇ ಸದ್ದನ್ನ ಮಾಡಿಸಿದ್ದಾರೆ ಅದರಲ್ಲೂ ಲಾಯರ್ ಜಗದೀಶ್ ಅವರು ಎಲ್ಲಾ ವಿಚಾರಕ್ಕೂ ಎಲ್ಲಾ ಸ್ಪರ್ಧಿಗಳೊಂದಿಗೆ ಕಿರಿಕ್ ಮಾಡುತ್ತಾ ಮನಸ್ಸಿಗೆ ಬಂದ ಹಾಗೆ ವರ್ತಿಸುತ್ತ ಎಲ್ಲಾ ರೂಲ್ಸ್ ಅನ್ನ ಬ್ರೇಕ್ ಮಾಡುತ್ತಾ ಬಿಗ್ ಬಾಸ್ ಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಓಡಾಡ್ತಾ ಇದ್ದಾರೆ ಈಗಿರುವಾಗ ಇಂದು ಸ್ವರ್ಗ ನಿವಾಸಿಗಳಿಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಈ ಟಾಸ್ಕ್ ಆಡುವ ವೇಳೆ ಗಾಯಗೊಂಡು ತ್ರಿವಿಕ್ರಮ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಟಾಸ್ಕ್ ಆಡುವಾಗ ಗೆಲ್ಲುವ ಬರದಲ್ಲಿ ತ್ರಿವಿಕ್ರಮ್ ಅವರು ಗಾಯಗೊಂಡಿದ್ದು ಇದೀಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಸದ್ಯಕ್ಕೆ ತ್ರಿವಿಕ್ರಮ್ ಅವರು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ವೈದ್ಯಕೀಯರು ಇವರ ಜೀವಕ್ಕೆ ಯಾವುದೇ ಹಾನಿಯಾಗಿಲ್ಲ ಆದರೆ ಇವರು ಸ್ವಲ್ಪ ವಿಶ್ರಾಂತಿಯನ್ನ ಪಡೆಯಬೇಕು ಸದ್ಯಕ್ಕೆ ಯಾವ ಟಾಸ್ಕ್ನಲ್ಲೂ ಕೂಡ ಭಾಗವಹಿಸಬಾರದು ಎಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಚಿಕಿತ್ಸೆಯನ್ನ ಪಡೆಯುತ್ತಿರುವ ತ್ರಿವಿಕ್ರಮ್ ಯಾವಾಗ ಬಿಗ್ ಬಾಸ್ ಮನೆಗೆ ಬರ್ತಾರೆ ಎಂದು ಕಾದು ನೋಡಬೇಕಾಗಿದೆ ಈಗ ಇನ್ನಷ್ಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ